नमस्ते मक्कले चेन्नागिद्दीरा कळेद क्लासल्लि टीचर निमगे मने केलस कोट्टिदारल्वा एल्लरू मने केलस बरेदु निम्म निम्म टीचरिगे कळिसि कोट्टिदीरल्वा वेरी गुड यावेल्ल मने केलस कोट्टिदारे एरडु मने केलस कोट्टिदारा यावुदेल्ल हेळि नोडुवा निम्म ಶಾಲೆ ಮತ್ತು ಮನೆಯ ಪರಿಸರದಲ್ಲಿರುವ ಯಾರಿಗಾದರೂ ನೀವು ಸಹಾಯ ಮಾಡಿದಲ್ಲಿ ನಿಮ್ಮ ನಿಮ್ಮ ಅನುಭವವನ್ನು ಬರೆಯಲಿಕ್ಕೆ ಹೇಳಿದ್ದೀರಲ್ವಾ ನಿಮ್ಮ ಶಾಲೆ ಮತ್ತು ಮನೆಯ ಪರಿಸರದಲ್ಲಿರುವ ಯಾರಿಗಾದರೂ ನೀವು ಸಹಾಯ ಮಾಡಿದಲ್ಲಿ ನಿಮ್ಮ ನಿಮ್ಮ ಅನುಭವವನ್ನು ಬರೆದು ನಿಮ್ಮ ನಿಮ್ಮ ಟೀಚರಿಗೆ ಕಳಿಸಲಿಕ್ಕೆ ಹೇಳಿದ್ದಾರೆ ಅಲ್ವಾ ನೀವೆಲ್ಲರೂ ಬರೆದು ಕಳಿಸಿದ್ದೀರಲ್ವಾ ಗುಡ್ ಅದೊಂದೇ ಮನೆ ಕೆಲಸ ಕೊಟ್ಟದ್ದ ಇನ್ನೊಂದು ಮನೆ ಕೆಲಸ ಕೊಡ್ಲಿಲ್ವಾ ಯಾವುದು ಯಾವುದು ಪದ್ಯ ರಚಿಸಲಿಕ್ಕೆ ಅಲ್ವಾ ಪದ್ಯ ರಚಿಸಲಿಕ್ಕೆ ಹೇಳಿದ್ದಾರೆ ನೀವು ಪದ್ಯ ರಚಿಸಿ ನಿಮ್ಮ ನಿಮ್ಮ ಟೀಚರಿಗೆ ಕಳಿಸಿದ್ದೀರಲ್ವಾ ಪದ್ಯ ರಚಿಸಿ ಮಾತ್ರವಾ ಪದ್ಯ ರಚಿಸಿ ಹಾಡಿ ಅಭಿನಯಿಸಿ ನೀವು ನಿಮ್ಮ ಟೀಚರಿಗೆ ಕಳಿಸಿದ್ದೀರಿ ಅಲ್ವಾ ಗುಡ್ ಈಗ ನಾನು ಒಂದು ಪದ್ಯ ಬರೆದಿದ್ದೇನೆ ನಾನೊಂದು ಪದ್ಯ ಬರೆದಿದ್ದೇನೆ ಅದನ್ನು ನಾನೀಗ ಹಾಡುತ್ತೇನೆ ಬಳಿಕ ನಾವು ಅಭಿನಯದ ಮೂಲಕ ಹಾಡುವ ಸರಿ ಹಾಡಿನ ಶೀರ್ಷಿಕೆ ಕಾಗೆ ನರಿ ಹಾಡಿನ ಶೀರ್ಷಿಕೆ ಕಾಗೆ ನರಿ ಕಾಗೆಯೊಂದು ಹಾರಿ ಬಂದು ಮರದ ಮೇಲೆ ಕುಳಿತಿತು ಮರದ ಮೇಲೆ ಕುಳಿತ ಕಾಗೆ ಹಣ್ಣು ಕುಕ್ಕಿ ತಿಂದಿತು ಕಾಗೆಯೊಂದು ಹಾರಿ ಬಂದು ಮರದ ಮೇಲೆ ಕುಳಿತಿತು ಮರದ ಮೇಲೆ ಕುಳಿತ ಕಾಗೆ ಹಣ್ಣು ಕುಕ್ಕಿ ತಿಂದಿತು ಕಾಡಿನಿಂದ ಊರ ಕಡೆಗೆ ಹೊರಟು ನರಿಯು ಬಂದಿತು ಮರದ ಕೆಳಗೆ ನಿಂತುಕೊಂಡು ಕಾಗೆಯನ್ನು ನೋಡಿತು ಕಾಡಿನಿಂದ ಊರ ಕಡೆಗೆ ಹೊರಟು ನರಿಯು ಬಂದಿತು ಮರದ ಕೆಳಗೆ ನಿಂತುಕೊಂಡು ಕಾಗೆಯನ್ನು ನೋಡಿತು ಇದನ್ನು ನಾವೀಗ ಅಭಿನಯದ ಮೂಲಕ ಹಾಡುವನ ಎಲ್ಲರೂ ತಯಾರಿದ್ದೀರಲ್ವಾ ಸರಿ ಕಾಗೆಯೊಂದು ಹಾರಿ ಬಂದು ಮರದ ಮೇಲೆ ಕುಳಿತಿತು ಮರದ ಮೇಲೆ ಕುಳಿತ ಕಾಗೆ ಕುಳಿತ ಕಾಗೆ ಹಣ್ಣು ಕುಕ್ಕಿ ತಿಂದಿತು ಹೇಗೆ ಸುರುವಿನಿಂದ ಕಾಗೆಯೊಂದು ಹಾರಿ ಬಂದು ಮರದ ಮೇಲೆ ಕುಳಿತಿತು ಮರದ ಮೇಲೆ ಕುಳಿತ ಕಾಗೆ ಹಣ್ಣು ಕುಕ್ಕಿ ತಿಂದಿತು ಕಾಡಿನಿಂದ ಊರ ಕಡೆಗೆ ನರಿಯು ಹೊರಟು ಬಂದಿತು ಕಾಡಿನಿಂದ ಊರ ಕಡೆಗೆ ನರಿಯು ಹೊರಟು ಬಂದಿತು ಮರದ ಕೆಳಗೆ ನಿಂತುಕೊಂಡು ಕಾಗೆಯನ್ನು ನೋಡಿತು ಮರದ ಕೆಳಗೆ ನಿಂತುಕೊಂಡು ಕಾಗೆಯನ್ನು ನೋಡಿತು ಇಷ್ಟ ಆಯ್ತಾ ಹಾಡು ಇಷ್ಟ ಆಯ್ತಲ್ವಾ ಸರಿ ಈಗ ಮೂರನೇ ಅಧ್ಯಾಯ ಪಾಠದ ಹೆಸರು ಹರುಷದ ವರುಷ ಎಂಬ ಹೊಸ ಪಾಠವನ್ನು ನಾವು ಪ್ರಾರಂಭಿಸೋಣ ತಯಾರಿದ್ದೀರಲ್ವಾ ಸರಿ ಕಳೆದ ಎರಡು ವರ್ಷ ನೀವು ಶಾಲೆಗೆ ಹೋಗಿದ್ದೀರಿ ಅಲ್ವಾ ಕಳೆದ ಎರಡು ವರ್ಷ ನೀವು ಶಾಲೆಗೆ ಹೋಗಿದ್ದೀರಿ ಆಗ ರಜೆ ಸಿಗುವುದೆಂದು ಹೇಳುವಾಗ ನಿಮಗೆ ಎಲ್ಲಿಲ್ಲದ ಖುಷಿ ಅಲ್ವಾ ಮಕ್ಕಳೇ ಯಾಕೆ
ಅಜ್ಜಿ ಮನೆಗೆ ಹೋಗಬೇಕು ಮತ್ತೆ ಅಮ್ಮ ರಜಾ ದಿವಸಗಳಲ್ಲಿ ಏನು ಮಾಡ್ತಾರೆ ಅಮ್ಮ ರಜಾ ದಿನಗಳಲ್ಲಿ ಏನು ಮಾಡ್ತಾರೆ ನಿಮಗಿಷ್ಟವಾದ ತಿಂಡಿ ಮಾಡಿ ಕೊಡ್ತಾರೆ ಮತ್ತೆ ನಿಮ್ಮ ಅಕ್ಕಪಕ್ಕದ ಗೆಳೆಯರ ಜೊತೆ ಆಟ ಆಡಲಿಕ್ಕಲ್ವಾ ಆಗ ರಜೆ ಸಿಗುವುದೆಂದು ಹೇಳುವಾಗ ನಿಮಗೆ ಎಲ್ಲಿಲ್ಲದ ಖುಷಿ ಅಲ್ವಾ ರಜೆ ಸಿಗ್ತಾ ಇದ್ದದ್ದು ಯಾವ ದಿನಗಳಲ್ಲಿ ಕಳೆದ ಎರಡು ವರ್ಷ ನಿಮಗೆ ರಜೆ ಸಿಗ್ತಾ ಇತ್ತು ಯಾವ ದಿನದಂದು ನಿಮಗೆ ರಜೆ ಸಿಗ್ತಾ ಇತ್ತು ಹೇಳಿ ಮಕ್ಕಳೇ ಯಾವಾಗ ಶನಿವಾರ ಮತ್ತು ಆದಿತ್ಯವಾರ ಅದು ಎರಡು ದಿನ ಮಾತ್ರ ಅಲ್ವಾ ನಿಮಗೆ ರಜೆ ಸಿಗ್ತಾ ಇದ್ದದ್ದು ಹತ್ತು ದಿವಸ ರಜೆ ಸಿಗ್ತಾ ಇರಲಿಲ್ವಾ ಇತ್ತಲ್ವಾ ಯೋ ಓಣಂ ರಜೆ ಮತ್ತೆ ಕ್ರಿಸ್ಮಸ್ ರಜೆ ಅಲ್ವಾ ಓಣಂ ರಜೆ ಮತ್ತು ಕ್ರಿಸ್ಮಸ್ ರಜೆ ಈ ಓಣಂ ಮತ್ತು ಕ್ರಿಸ್ಮಸ್ ಎಂಬುದು ಏನು ಓಣಂ ಮತ್ತು ಕ್ರಿಸ್ಮಸ್ ಎಂಬುದು ಏನು ಏನು ಹಬ್ಬಗಳು ಅಲ್ವಾ ಹಬ್ಬ ಈ ಹಬ್ಬ ಎಂದರೇನು ಮಕ್ಕಳೇ ನಾವು ಹಬ್ಬಗಳನ್ನು ಆಚರಿಸುವುದಿಲ್ವಾ ಹಾಗಾದರೆ ಈ ಹಬ್ಬ ಎಂದ್ರೇನು ಏನು ಸಂಬಂಧಿಕರು ಮನೆಗೆ ಬರ್ತಾರ ಹಬ್ಬದ ದಿನಗಳಲ್ಲಿ ಹಾಂ ಸರಿ ಸಂಬಂಧಿಕರು ಮನೆಗೆ ಬರ್ತಾರೆ ಮತ್ತೆ ಬಗೆ ಬಗೆಯ ಪದಾರ್ಥಗಳನ್ನು ಮಾಡಿ ಔತಣಕೂಟವಿರುತ್ತದೆ ಸರಿ ಅಲ್ವಾ ಹಬ್ಬಗಳು ಅದನ್ನು ಆಚರಿಸುವ ಉದ್ದೇಶವೇನೆಂದರೆ ಹಬ್ಬಗಳು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಹಬ್ಬಗಳು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ನಮ್ಮ ಆಚಾರ ವಿಚಾರಗಳನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಕೊಂಡೊಯ್ಯಲು ಹಬ್ಬಗಳು ಸಹಕಾರಿಯಾಗಿವೆ ಏನು ನಮ್ಮ ಆಚಾರ ವಿಚಾರಗಳನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಕೊಂಡೊಯ್ಯಲು ಹಬ್ಬಗಳು ಸಹಕಾರಿಯಾಗಿವೆ ಬೇರೆ ಬೇರೆ ಸಮಾಜದ ಜನರು ಆಚರಿಸುವ ಹಬ್ಬಗಳು ಬೇರೆ ಬೇರೆ ಅಲ್ವಾ ಮಕ್ಕಳೇ ಈಗ ನಿಮ್ಮ ಮನೆಯಲ್ಲಿ ನೀವೊಂದು ಹಬ್ಬವನ್ನು ಆಚರಿಸುತ್ತೀರಿ ಅಲ್ವಾ ಆಗ ನಿಮ್ಮ ಅಕ್ಕಪಕ್ಕದ ಮನೆಯವರು ಆ ಹಬ್ಬವನ್ನು ಆಚರಿಸ್ತಾರಾ ಇಲ್ಲ ಅಲ್ವಾ ಹಾಗೆ ಏನು ಬೇರೆ ಬೇರೆ ಸಮಾಜದ ಜನರು ಆಚರಿಸುವ ಹಬ್ಬಗಳು ಬೇರೆ ಬೇರೆಯಾಗಿರ್ತದೆ ಹಬ್ಬಗಳನ್ನು ಆಚರಿಸುವ ಪ್ರಧಾನ ಉದ್ದೇಶವೇನೆಂದರೆ ಎಲ್ಲರೂ ಶಾಂತಿ ಸೌಹಾರ್ದ ಪ್ರೀತಿ ಸ್ನೇಹ ವಿಶ್ವಾಸಗಳಿಂದ ಬಾಳಬೇಕೆನ್ನುವುದೇ ಎಲ್ಲ ಹಬ್ಬಗಳ ಸಂದೇಶವಾಗಿದೆ ಎಲ್ಲ ಹಬ್ಬಗಳ ಸಂದೇಶವಾಗಿದೆ ಈ ಚಿತ್ರ ನೋಡಿ ಇದು ಯಾವ ಹಬ್ಬ ಮಕ್ಕಳೇ ಯಾವ ಹಬ್ಬ ವೆರಿ ಗುಡ್ ಓಣಂ ಹಬ್ಬ ಅಲ್ವಾ ನೀವು ಕಳೆದ ವರ್ಷ ನಿಮ್ಮ ಶಾಲೆಯಲ್ಲಿ ಓಣಂ ಹಬ್ಬ ಆಚರಿಸಿದ್ದೀರಲ್ವಾ ಆಚರಿಸಲಿಲ್ವಾ ಆಚರಿಸಿದ್ದೀರಿ ಹೇಗೆ ಆಚರಿಸಿದ್ದೀರಿ ಹೇಳ್ಬೋದಾ ಹೇಳಿ ನೋಡುವ ಹೇಗೆಲ್ಲ ಆಚರಿಸಿದ್ದೀರಿ ಆ ರಂಗೋಲಿ ಹಾಕಿದ್ದೀರಿ ಅಲ್ವಾ ಮತ್ತೆ ಆ ವಿವಿಧ ಆಟಗಳನ್ನು ಆಡಿದ್ದೀರಿ ಮತ್ತೆ ಓಣಂ ಸದ್ಯ ಅಲ್ವಾ ಏನು ಓಣಂ ಸದ್ಯ ಇತ್ತು ಅಲ್ವಾ ಭರ್ಜರಿಯಾದ ಔತಣಕೂಟ ಇತ್ತು ಅಲ್ವಾ ಮತ್ತೆ ವೇಷ ಧರಿಸಿದ್ದೀರಾ ಯಾವ ವೇಷ ಕೊಡೆ ಹಿಡ್ದಿದ್ದೀರಾ ಅದೇ ಯಾವ ವೇಷ ಮಹಾಬಲಿ ಚಕ್ರವರ್ತಿಯ ವೇಷ ಅಲ್ವಾ ಮಹಾಬಲಿ ಚಕ್ರವರ್ತಿಯ ವೇಷ ಓಣಂ ಹಬ್ಬ ಆಚರಿಸುವುದು ಯಾವ ತಿಂಗಳಲ್ಲಿ ಮಕ್ಕಳೇ ಓಣಂ ಹಬ್ಬವನ್ನು ಆಚರಿಸುವುದು ಯಾವ ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಮೊನ್ನೆಯಷ್ಟೇ ನೀವು ನಿಮ್ಮ ಮನೆಗಳಲ್ಲಿ ಓಣಂ ಹಬ್ಬ ಆಚರಿಸಲಿಲ್ವಾ ರಂಗೋಲಿ ಹಾಕಿ ಆ ಫೋಟೋ ತೆಗೆದು ನಿಮ್ಮ ನಿಮ್ಮ ಟೀಚರಿಗೆ ಕಳುಹಿಸಿಕೊಡ್ಲಿಲ್ವಾ ಕೊಟ್ಟಿದ್ದೀರಲ್ವಾ ಹಾಗಾದರೆ ಓಣಂ ಹಬ್ಬ ಆಚರಿಸುವುದು ಯಾವ ತಿಂಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಓಣಂ ಹಬ್ಬವನ್ನು ಆಚರಿಸುತ್ತೇವೆ ಅಲ್ವಾ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ ಓಣಂ ಹಬ್ಬ ಮಾತ್ರ ನೀವು ಆಚರಿಸುವುದ ಮಕ್ಕಳೇ ಬೇರೆ ಯಾವೆಲ್ಲ ಹಬ್ಬಗಳನ್ನು ಆಚರಿಸುತ್ತೀರಿ
ಯಾವುದು? ವಿಶು. ಮತ್ತೆಯೋ? ಈಸ್ಟರ್, ಬಕ್ರೀದ್, ಕ್ರಿಸ್ಮಸ್. ಸರಿ, ಹೀಗೆ ಬೇರೆ ಬೇರೆ ಹಬ್ಬಗಳನ್ನು ನಾವು ಆಚರಿಸುತ್ತೇವೆ. ನಿಮ್ಮ ಊರಿನಲ್ಲಿ ಆಚರಿಸುವ ವಿವಿಧ ಹಬ್ಬಗಳಿವೆ ಅಲ್ವಾ? ನೀವು ನಿಮ್ಮ ಊರಿನಲ್ಲಿ ಆಚರಿಸುವ ವಿವಿಧ ಹಬ್ಬಗಳ ಹೆಸರನ್ನು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರಿಬೇಕು. ಬರಿತೀರಲ್ವಾ? ಆಗ ಇದು ಹೊಸ ಪಾಠ ಅಲ್ವಾ? ಆಗ ಹೇಗೆ ಬರಿಬೇಕಾದ್ದು ಅಭ್ಯಾಸ ಪುಸ್ತಕದಲ್ಲಿ? ಮೇಲೆ ನಿಮ್ಮ ಹೆಸರು ಬರಿಬೇಕಾದ್ದ ಅಲ್ಲ ಅಲ್ವಾ? ಮತ್ತೆ ಮೇಲೆ ಏನು ಬರಿಬೇಕು? ಅಧ್ಯಾಯ ಮೂರು, ಆ ಪಾಠದ ಹೆಸರನ್ನು ಮೇಲೆ ಬರೆದು ಕೆಳಗೆ ಈ ಪ್ರಶ್ನೆ ಬರಿಬೇಕು. ಪ್ರಶ್ನೆ ಬರೆದು ಹಬ್ಬಗಳ ಹೆಸರನ್ನು ಸಾಲು ಸಾಲಾಗಿ ಬರೆದು ನಿಮ್ಮ ಟೀಚರಿಗೆ ಕಳುಹಿಸಿ ಕೊಡಬೇಕು. ಕಳಿಸ್ತೀರಲ್ವಾ? ಈಗ ಓಣಂ ಹಬ್ಬದ ಕುರಿತು ಒಂದು ವಿಡಿಯೋ ನೋಡೋಣವೇ? ತಯಾರಿದ್ದೀರಾ? ಓಣಂ ಹಬ್ಬದ ಕುರಿತು ಒಂದು ವಿಡಿಯೋ ತೋರಿಸ್ತೇನೆ, ನೀವದನ್ನು ಗಮನವಿಟ್ಟು ನೋಡಬೇಕು. ಬಳಿಕ ಕೆಲವೊಂದು ಪ್ರಶ್ನೆಗಳನ್ನು ನಾನು ಕೇಳ್ತೇನೆ. ತಯಾರಿದ್ದೀರಲ್ವಾ? ಸರಿ. ಓಣಂ ಹಬ್ಬ ಇದನ್ನ ಇಲ್ಲಿನ ಜನತೆ ಹೆಚ್ಚು ಸಂಭ್ರಮ ಮತ್ತು ಸಡಗರದಿಂದ ಆಚರಿಸ್ತಾರೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಾಸದಲ್ಲಿ ಬರುವಂತಹ ಈ ಹಬ್ಬ ಮಲಯಾಳಂ ಮಾಸದ ಚಿಂಗಂ ಅನ್ನೋ ಒಂದು ಮಾಸದಂದೇ ಬರುತ್ತೆ. ಕ್ಯಾಲೆಂಡರ್ ಪ್ರಕಾರವಾಗಿ ನೋಡಕ್ ಹೋದ್ರೆ ಈ ಒಂದು ಚಿಂಗಂ ಮಾಸ ವರ್ಷದ ಆರಂಭ ಮಾಸದಲ್ಲೇ ಬರುತ್ತೆ. 10 ದಿನಗಳ ಕಾಲ ಈ ಹಬ್ಬವನ್ನ ಆಚರಿಸಲಾಗುತ್ತೆ. ಜನರು ಈ ಒಂದು ಓಣಂ ಹಬ್ಬವನ್ನ ರಾಷ್ಟ್ರೀಯ ಹಬ್ಬವನ್ನಾಗಿ ಪ್ರತ್ಯೇಕವಾಗಿ ತಮ್ಮದೇ ಶೈಲಿಯಲ್ಲಿ ಖುಷಿಯಿಂದ ಆಚರಿಸ್ತಾರೆ. ಈ ಬಾರಿ ಸೆಪ್ಟೆಂಬರ್ 1 ರಿಂದ 13 ರವರೆಗೆ ಓಣಂ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. 11ರಂದು ಪ್ರಮುಖವಾದ ದಿನ ಅಂದ್ರೆ ಇವತ್ತು ತಿರುವೋಣಂ ಅಂತ ಆಚರಿಸ್ತಾರೆ. ಪೂರ್ಣ ಕೇರಳ ರಾಜ್ಯನೇ ಈ ಒಂದು ಹಬ್ಬವನ್ನ ಆಚರಿಸ್ತಾ ಇದೆ. ಸಂಕ್ರಾಂತಿ ಅನ್ನೋ ಒಂದು ಪದದಿಂದ ಓಣಂ ಪದವನ್ನ ಬೇರ್ಪಡಿಸಲಾಗತ್ತೆ. ಸಂಕ್ರಾಂತಿ ಅಂದ್ರೆ 27 ನಕ್ಷತ್ರಗಳ ಒಗ್ಗೂಡುವಿಕೆ ಅನ್ನೋ ಅರ್ಥ ಕೂಡ ಆಗಿದೆ. ತಿರು ಅನ್ನೋದು ಭಗವಾನ್ ವಿಷ್ಣುವಿಗೆ ಸಂಬಂಧಪಟ್ಟದ್ದು. ತಿರುವೋಣಂ ಅನ್ನೋದು ವಿಷ್ಣುವಿನ ನಕ್ಷತ್ರ. ಈ ದಿನದಂದೇ ಮಹಾಬಲಿ ರಾಜನ ತಲೆಯ ಮೇಲೆ ವಾಮನ ಅವತಾರದಲ್ಲಿದ್ದ ಕೃಷ್ಣನು ಕಾಲಿಟ್ಟಿದ್ದ ಅನ್ನೋ ಒಂದು ಐತಿಹ್ಯ ಕೂಡ ಇದೆ. ಓಣಂ ಆಧುನಿಕ ಕಾಲಮಾನದಲ್ಲೂ ಕೂಡ ಉಳಿಸ್ಕೊಂಡು ಆಚರಿಸ್ಕೊಂಡು ಬರಲಾಗ್ತಿರುವಂತಹ ಒಂದು ಅತ್ಯಂತ ಪುರಾತನವಾದ ಹಬ್ಬ. ಭತ್ತದ ಸುಗ್ಗಿಯ ಸಂಭ್ರಮ ಮತ್ತೆ ಮಳೆಗಾಲದ ಹೂಫಸಲು ಇವೆರಡರ ಸಂಗಮದ ಕುರುಹಾಗಿ ಮತ್ತೆ ಅರಸ ಮಾವೆಲಿಯ ಪಾತಾಳ ಲೋಕದಿಂದ ಭೂಮಿಗೆ ವಾರ್ಷಿಕ ಭೇಟಿಯ ನೆನಪಿನಲ್ಲಿ ಮಲಯಾಳಿ ತಿಂಗಳು ಚಿಂಗಂನಲ್ಲಿ ಈ ಒಂದು ಓಣಂ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸ್ತಾರೆ. 10 ದಿನಗಳವರೆಗೆ ಸಡಗರದಿಂದ ಜರುಗುವಂತಹ ಈ ಹಬ್ಬ ಕೇರಳದ ಹಲವಾರು ಸಾಂಸ್ಕೃತಿಕ ಮತ್ತೆ ಸಾಂಪ್ರದಾಯಿಕತೆಯ ಎಳೆಗಳೊಂದಿಗೆ ಬೆಸ್ತುಕೊಂಡಿದೆ. ಜನರ ಉನ್ನತಿಗಾಗಿ ಮತ್ತೆ ಕೊಟ್ಟ ಭಾಷೆಯನ್ನ ಉಳಿಸಿಕೊಳ್ಳುವ ಸಲುವಾಗಿ ಮಹಾಬಲಿಯು ತನ್ನನ್ನ ತಾನು ತ್ಯಾಗ ಮಾಡಿಕೊಂಡ ಅನ್ನೋ ಒಂದು ಪ್ರತೀಕ ಈ ಒಂದು ಓಣಂ ಹಬ್ಬ. ಆದ್ದರಿಂದಲೇ ಕೇರಳಿಗರು ಬಲಿ ಚಕ್ರವರ್ತಿಯ ತ್ಯಾಗವನ್ನ ಈ ದಿನಗಳಂದು ನೆನಪಿಸ್ಕೋತಾರೆ. ಹಾಗೆ ಮಹಾಬಲಿಯ ಸ್ವಾಗತವನ್ನ ಕೂಡ ಕೊಂಡಾಡೋಕೆ ಕೇರಳಿಗರು ತುಂಬಾ ಒಂದು ಖುಷಿಯಿಂದ ಈ ಹಬ್ಬವನ್ನ ಆಚರಿಸ್ತಾರೆ. ವಾಮನ ಮತ್ತೆ ಮಹಾಬಲಿಯ ಒಂದು ಕತೆ ಕೂಡ ಇದೆ. ಕಶ್ಯಪನ ಮೊಮ್ಮಗನಾಗಿದ್ದ ಮಹಾಬಲಿ ದೇವತೆಗಳನ್ನ ಸೋಲ್ಸೋಕೆ ಮುಂದಾಗ್ತಾನೆ. ದೇವತೆಗಳು ಮಹಾವಿಷ್ಣುವಿನ ಬಳಿ ತಮ್ಮ ಕಷ್ಟವನ್ನ ತೋಡ್ಕೋತಾರೆ. ಆಗ ಮಹಾಬಲಿಯು ಭಕ್ತನಾಗಿದ್ದರಿಂದ ಆತನನ್ನ ವಧಿಸಲು ಸಾಧ್ಯ ಇಲ್ಲ ಅಂತ ಮಹಾವಿಷ್ಣು ಹೇಳ್ತಾರೆ. ಆದ್ರೆ ಮಹಾಬಲಿಯ ಒಂದು ಭಕ್ತಿಯನ್ನ ಅರ್ಥ ಮಾಡಿಕೊಂಡು ಮುಂದಿನದ್ದನ್ನ ತೀರ್ಮಾನಿಸ್ತೀನಿ ಅಂತ ಕೂಡ ವಿಷ್ಣು ಒಂದು ಮಾತನ್ನ ಹೇಳ್ತಾರೆ. ಅದರಲ್ಲೂ ದೇವತೆಗಳಿಗೆ ಒಂದು ಮಾತನ್ನ ಕೂಡ ಕೊಡ್ತಾರೆ. ಬಲಿಯು ಒಂದ್ಸಾರಿ ಯಜ್ಞವನ್ನ ಕೈಗೊಂಡು ಯಾರ ಬೇಡಿಕೆಯನ್ನ ಕೂಡ ಈಡೇರಿಸ್ತೀನಿ ಅನ್ನೋ ಒಂದು ಮಾತನ್ನ ಕೊಡ್ತಾನೆ. ಮಹಾವಿಷ್ಣುವು ಬಲಿಯ ಮುಂದೆ ವಾಮನ ರೂಪದಲ್ಲಿ ಹೋಗಿ ದಾನವನ್ನ ಕೇಳ್ತಾರೆ. ತನ್ನ 3 ಹೆಜ್ಜೆಗಳ ಅಳತೆಯಲ್ಲಿರುವಂತಹ ಭೂಮಿಯನ್ನ ದಾನವಾಗಿ ಕೊಡಬೇಕು ಅಂತ ವಾಮನ ಕೇಳ್ತಾನೆ. ಬಲಿಯು ವಾಮನನ ಮಾತಿಗೆ ಸಮ್ಮತಿಯನ್ನ ಸೂಚಿಸ್ತಾನೆ. ದೈತ್ಯ ರೂಪವನ್ನ ತಾಳಿ ವಾಮನನು ಮಹಾಬಲಿಯ ಒಂದು ಸಂಪೂರ್ಣವಾದ ರಾಜ್ಯವನ್ನ ಆಕ್ರಮಿಸ್ಕೋತಾನೆ. ತನ್ನ 1 ಪಾದದಲ್ಲಿ ಆಕಾಶವನ್ನ, ಇನ್ನೊಂದು ಕಾಲಿನಲ್ಲಿ ಪಾತಾಳವನ್ನ, ಮತ್ತೊಂದು 3ನೇ ಕಾಲನ್ನ ಬಲಿಯ ಶಿರದ ಮೇಲೆ ವಾಮನ ಇಡ್ತಾನೆ. ಬಲಿಯ ವಿಷ್ಣು ಭಕ್ತಿಗೆ ಮಹಾವಿಷ್ಣು ಪ್ರಸನ್ನನಾಗ್ತಾನೆ.
ವರ್ಷಕ್ಕೊಮ್ಮೆ ತನ್ನ ರಾಜ್ಯಕ್ಕೆ ಭೇಟಿ ಕೊಡುವ ವರವನ್ನ ಮಹಾವಿಷ್ಣು ಬಲಿಗೆ ಕೊಡ್ತಾರೆ. ಆ ದಿನವೇ ಕೇರಳದಲ್ಲಿ ಓಣಂ ಆಗಿ ಪ್ರಸಿದ್ಧಿ ಪಡ್ಕೊಂಡಿದೆ. ಇಲ್ಲಿ ಕೇರಳ ಹುಟ್ಟಿನ ಹಿಂದೆ ಒಂದು ದಂತಕತೆ ಕೂಡ ಇದೆ. ಒಮ್ಮೆ ಕಾರ್ತವೀರ್ಯ ಅನ್ನೋ ಒಬ್ಬ ರಾಜ ಋಷಿ ಮುನಿಗಳಿಗೆ ತುಂಬಾ ಕಷ್ಟವನ್ನ ಕೊಡ್ತಿದ್ದ. ಎಲ್ರಿಗೂ ಕೂಡ ವಿರುದ್ಧವಾದ ಒಂದು ಕೆಲಸಗಳನ್ನ ಕೂಡ ಮಾಡ್ತಿದ್ದ. ಪ್ರತಿಯೊಬ್ಬರಿಗೂ ತುಂಬಾನೇ ತೊಂದರೆ ಮಾಡ್ತಿದ್ದ. ವಿಷ್ಣು ಪರಶುರಾಮನ ಅವತಾರವನ್ನ ತಾಳಿ ಜನರನ್ನ ರಕ್ಷಿಸೋಕೋಸ್ಕರ ನಿಶ್ಚಯಿಸ್ತಾರೆ. ಪರಶುರಾಮ ಆಶ್ರಮದಲ್ಲಿ ಇಲ್ಲದ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಬಂದ ಕಾರ್ತವೀರ್ಯ ಹಸು ಮತ್ತೆ ಕರುವನ್ನ ಆಶ್ರಮದಿಂದ ಬಲವಂತವಾಗಿ ಎಳ್ಕೊಂಡು ಹೋಗ್ತಾನೆ. ಸುದ್ದಿ ತಿಳಿದ ತಕ್ಷಣ ಪರಶುರಾಮ ಅರಸನಲ್ಲಿಗೆ ಹೋಗಿ ಅಲ್ಲಿ ಯುದ್ಧಕ್ಕೆ ಒಂದು ಕರೆಯನ್ನ ಕೊಡ್ತಾನೆ. ಕೊನೆಗೆ ಕಾರ್ತವೀರ್ಯನನ್ನ ಪರಶುರಾಮ ಕೊಡಲಿಯಿಂದ ಕೊಂದು ಹತ್ಯೆ ಮಾಡ್ತಾನೆ. ನಂತರ ತನ್ನ ಕೊಡಲಿಯನ್ನ ಪರಶುರಾಮರು ಎಸಿತಾರೆ. ಜೊತೆಗೆ ಈ ಒಂದು ಕೊಡಲಿ ಬಿದ್ದ ಸ್ಥಳನೇ ಕೇರಳ ಅಂತ ಹೇಳ್ತಾರೆ. ಈ ದಿನ ಕೇರಳಿಗರಿಗೆ ಹೊಸ ವರ್ಷದ ಸಂಭ್ರಮ ಕೂಡ. ಓಣಂ ಹಬ್ಬವನ್ನ ಕೇರಳದ ಜನತೆ ವಿಜೃಂಭಣೆಯಿಂದ ಆಚರಿಸ್ತಾರೆ. ಜೊತೆಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಓಣಂ ಹಬ್ಬ ಅಂದ್ರೆ ಅಲ್ಲಿ ರಂಗೋಲಿಯನ್ನ ನೆನಪಾಗತ್ತೆ. ಬೇರೆ ಬೇರೆ ಹೂಗಳಿಂದ ರಂಗೋಲಿಯನ್ನ ಬಿಡಿಸೋದೇ ಪೂಕಳಂ ಅಂತ ಹೇಳ್ತಾರೆ. ಓಣಂನ ಪ್ರತಿಯೊಂದು ದಿನ ಕೂಡ ಹೊಸ ಹೊಸ ಹೂಗಳ ಒಂದು ಪದರವನ್ನ ನಿರ್ಮಿಸಲಾಗತ್ತೆ. ಜೊತೆಗೆ ಕೇರಳದ ವಿವಿಧ ಭಾಗಗಳಲ್ಲಿ ಈ ಒಂದು ಪೂಕಳಂ ಸ್ಪರ್ಧೆ ಕೂಡ ಒಂದು ಏರ್ಪಡಿಸಿ ಬೆರಗಾಗ್ತಾರೆ. ಇನ್ನು ಓಣಂ ಸದ್ಯ ಬಗ್ಗೆ ಹೇಳಲೇಬೇಕು. ಓಣಂನ ಕೊನೆಯ ದಿನದಂದು ಈ ಒಂದು ಔತಣಕೂಟವನ್ನ ಏರ್ಪಡಿಸ್ತಾರೆ. ಆ ದಿನ ತಿರುವೋಣಂ ಆಗಿರುತ್ತೆ, ಅಂದ್ರೆ ಇವತ್ತು. ಬಾಳೆ ಎಲೆಯಲ್ಲಿ ಖಾದ್ಯ ಭಕ್ಷ್ಯಗಳನ್ನ ಇರಿಸಿ ಈ ಕೂಟವನ್ನ ಏರ್ಪಡಿಸ್ತಾರೆ. ಪೂರ್ಣವಾಗಿ ತರಕಾರಿಗಳನ್ನ ಈ ಒಂದು ಸದ್ಯದಲ್ಲಿ ಬಳಸಲಾಗತ್ತೆ. ಓಣಂ ಸಮಯದಲ್ಲಿ ಬೇರೆ ಬೇರೆ ರೀತಿಯ ಆಟಗಳನ್ನ ಕೂಡ ಆಡೋದು ಉಂಟು. ಜೊತೆಗೆ ಮಹಿಳೆಯರು ಕೂಡ ಬೇರೆ ಬೇರೆ ನೃತ್ಯಗಳನ್ನ ಪ್ರಕಾರಗಳನ್ನ ಇಲ್ಲಿ ಪ್ರದರ್ಶಿಸಿ ತೋರಿಸ್ತಾರೆ. ಹೀಗೆ ಓಣಂ ಹಬ್ಬದಂದು ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಹಬ್ಬವನ್ನ ಆಚರಿಸಿ ಖುಷಿ ಪಡ್ತಾರೆ. ವಿಡಿಯೋ ಇಷ್ಟ ಆಯ್ತಾ ನಿಮಗೆ? ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತಲ್ವಾ? ಈ ವಿಡಿಯೋ ನೋಡಿ ನಿಮಗೆ ಏನು ತಿಳಿಯಿತು ಮಕ್ಕಳೇ? ವಿಡಿಯೋ ನೋಡಿ ಏನು ತಿಳಿಯಿತು? ಏನು? ಓಣಂ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಮತ್ತೆ ಮತ್ತೆಯೋ? ಅಷ್ಟೆಯಾ? ಬೇರೆ? ಪೂಕಳಂ. ಪೂಕಳಂ ಅಂದ್ರೇನು? ರಂಗೋಲಿ ಅಲ್ವಾ? ವಿವಿಧ ರೀತಿಯ ರಂಗೋಲಿಯನ್ನು ನಾವು ರಚಿಸುತ್ತೇವೆ. ಮತ್ತೆಯೋ? ಅಷ್ಟೆಯ? ಬಗೆ ಬಗೆಯ ಪದಾರ್ಥಗಳು. ಓಣಂ ಸದ್ಯ ಅಲ್ವಾ? ಔತಣಕೂಟ ನೋಡಿದ್ದೀರಿ. ಮತ್ತೆ ಮತ್ತೆಯೋ? ವಿವಿಧ ಆಟಗಳನ್ನು ನೋಡಲಿಲ್ವಾ? ವಿವಿಧ ಆಟಗಳನ್ನು ನೋಡಿದ್ದೀರಿ ಅಲ್ವಾ? ಸರಿ, ವಿವಿಧ ಆಟಗಳನ್ನು ನೋಡಿದ್ದೀರಿ. ಯಾವ ಆಟವನ್ನೆಲ್ಲ ನೋಡಿದ್ದೀರಿ? ಓಣಂ ಹಬ್ಬದ ಸಮಯದಲ್ಲಿ ಆಡುವ ಆಟಗಳು ಯಾವುದೆಲ್ಲ ಹೇಳ್ಬೋದಾ? ಹಾಂ ಹೇಳಿ. ಹಗ್ಗ ಜಗ್ಗಾಟ. ಮತ್ತೆ ಮತ್ತೆ? ಹಾಂ, ಉಯ್ಯಾಲೆ ತೂಗುತ್ತಾರೆ. ಮತ್ತೆ ಮತ್ತೆಯೋ? ಏನು? ದೋಣಿ ಸ್ಪರ್ಧೆ ಅಲ್ವಾ? ದೋಣಿ ಸ್ಪರ್ಧೆ ನೀವು ನೋಡ್ಲಿಲ್ವಾ ಟಿ ವಿಯಲ್ಲೆಲ್ಲ? ಹಾಂ ಸರಿ. ಬಳಿಕ ಓಣಂ ಹಬ್ಬದ ಕುರಿತಿರುವ ಹಿನ್ನೆಲೆ ಪೌರಾಣಿಕ ಕಥೆಯನ್ನು ನೋಡಿ ಕೇಳಲಿಲ್ವಾ ನೀವು? ಓಣಂ ಹಬ್ಬದ ಹಿನ್ನೆಲೆಯಾಗಿ ಒಂದು ಪೌರಾಣಿಕ ಕಥೆಯನ್ನು ನೀವು ಕೇಳಿದ್ದೀರಲ್ವಾ? ಅದನ್ನು ಸ್ವಲ್ಪ ವಿವರಿಸಿ ಹೇಳಿದ್ದಾರೆ ಅಲ್ವಾ? ಅದನ್ನು ಸ್ವಲ್ಪ ಸಣ್ಣದು ಮಾಡಿ ನಿಮ್ಮ ಪಾಠ ಭಾಗದಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ಪಾಠ ಪುಸ್ತಕ ಬಿಡಿಸಿ. ಪುಟ ಸಂಖ್ಯೆ 38 ಬಿಡಿಸಿ. ಬಿಡಿಸಿದ್ದೀರಾ? ಅಲ್ಲಿ ಮೇಲೆ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಓಣಂ. ಏನು? ಓಣಂ ಅಲ್ವಾ? ನೀವು ಆ ಪಾಠ ಭಾಗವನ್ನು ಮೌನವಾಗಿ ಓದಿ ನೋಡುವ. ಓದಬೇಕು, ಓದಿ. ಅದರಲ್ಲಿ ನಿಮಗೆ ಓದಲು ಕಷ್ಟವಿರುವ ಪದಗಳಿಗೆ ಅಡಿಗೆರೆ ಎಳಿಬೇಕು. ಓದಲು ಕಷ್ಟವಿರುವ ಪದಗಳಿಗೆ ಪೆನ್ಸಿಲಲ್ಲಿ ಅಡಿಗೆರೆ ಎಳೆಯಬೇಕು. ಅರ್ಥವಾಗದ ಪದಗಳಿದ್ದಲ್ಲಿ ಪೆನ್ಸಿಲಲ್ಲಿ ಅಡಿಗೆರೆ ಎಳೀರಿ. ಹಾಗಾದರೆ ಮೌನವಾಗಿ ಓದಿ ನೋಡುವ.
ಓದಿ ಆಯ್ತಲ್ವಾ ಮಕ್ಕಳೇ? ಇನ್ನು ನಾನು ಓದುತ್ತೇನೆ ಕೇಳಿ. ಓಣಂ ಕೇರಳದ ನಾಡ ಹಬ್ಬ. ಮನಸ್ಸಿಗೆ ಶಾಂತಿ ಸಮಾಧಾನಗಳನ್ನು ನೀಡುವ ಈ ಹಬ್ಬವು ಮನಮನಗಳನ್ನು ಬೆಸೆಯುತ್ತದೆ. ತ್ಯಾಗ ಬಲಿದಾನಕ್ಕೆ ಹೆಸರಾದವನು ಬಲಿಚಕ್ರವರ್ತಿ. ಅವನ ಕಥೆಯೊಂದಿಗೆ ಈ ಹಬ್ಬವು ಬೆಸೆದುಕೊಂಡಿದೆ. ಇದು ಸರ್ವರಲ್ಲೂ ಸಮಾನತೆಯನ್ನು ಬೆಳೆಸಿ ಸಕಲರಿಗೂ ಶುಭವಾಗುವಂತೆ ಮಾಡಲಿ. ಮಳೆಗಾಲದ ಅಬ್ಬರ ಕಡಿಮೆಯಾಗಿದೆ. ಪ್ರಶಾಂತವಾದ ವಾತಾವರಣ, ಎಲ್ಲೆಲ್ಲೂ ಹಚ್ಚ ಹಸುರಿನಿಂದ ಕಂಗೊಳಿಸುವ ನೋಟ, ಸಮೃದ್ಧವಾದ ಪೈರುಗಳಿಂದ ಶೋಭಿಸುವ ಹೊಲಗಳು, ಉತ್ಸಾಹದಿಂದ ಹೂವಿನಿಂದ ಹೂವಿಗೆ ಹಾರಿ ಜೇನನ್ನು ಹೀರುವ ದುಂಬಿಗಳು, ಮರಗಳ ಮರೆಯಲ್ಲಿ ಕುಳಿತು ರಾಗವಾಗಿ ಹಾಡುವ ಪಕ್ಷಿಗಳು, ಹೀಗೆ ಸಿಂಹ ಮಾಸದಲ್ಲಿ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿ ಕಂಡುಬರುವ ಸುಂದರ ದೃಶ್ಯಗಳು ಹಲವಾರು. ಈ ಕಾಲದಲ್ಲಿ ಕೇರಳದ ಜನರು ಆಚರಿಸುವ ಪ್ರಧಾನವಾದ ಹಬ್ಬವೇ ಓಣಂ. ಸಿಂಹ ಮಾಸದ ಹಸ್ತ ನಕ್ಷತ್ರದಿಂದ ಆರಂಭಿಸಿ 10 ದಿನಗಳ ಕಾಲ ಓಣಂ ಹಬ್ಬವನ್ನು ಆಚರಿಸುತ್ತಾರೆ. ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಿಸುವ ಈ ಹಬ್ಬ ಹೂವುಗಳ ಹಬ್ಬವೂ ಹೌದು. ನಾಡಿನ ಮೂಲೆ ಮೂಲೆಗಳಲ್ಲಿ ಪೂವಲಿಯನ್ನು ರಚಿಸುವುದು ಇದರ ಪ್ರಧಾನ ಆಕರ್ಷಣೆಯಾಗಿದೆ. ಓಣಂ ಹಬ್ಬಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಹಿಂದೆ ಕೇರಳ ರಾಜ್ಯವನ್ನು ಮಹಾಬಲಿ ಎಂಬ ಅರಸನು ಆಳುತ್ತಿದ್ದನಂತೆ. ಅವನು ಅತ್ಯಂತ ಜನಪ್ರಿಯ ದೊರೆಯಾಗಿದ್ದನು. ಅವನು ಸ್ವರ್ಗಕ್ಕೆ ತನ್ನ ಅಧಿಕಾರವನ್ನು ವಿಸ್ತರಿಸುವ ಕೆಟ್ಟ ಆಲೋಚನೆಯನ್ನು ಮಾಡಿದನು. ಅವನ ಗರ್ವವನ್ನು ಇಳಿಸಲು ಮಹಾವಿಷ್ಣುವು ವಾಮನಾವತಾರವನ್ನು ತಾಳಿದನು. ವಾಮನನು ಮಹಾಬಲಿಯ ಬಳಿಗೆ ಬಂದು ತಪಸ್ಸು ಮಾಡುವುದಕ್ಕಾಗಿ 3 ಹೆಜ್ಜೆಯಷ್ಟು ಸ್ಥಳವನ್ನು ಬೇಡಿದನು. ಮಹಾಬಲಿಯಿಂದ ಒಪ್ಪಿಗೆ ಸಿಕ್ಕಿದ ಕೂಡಲೇ ಬೃಹದಾಕಾರವನ್ನು ತಾಳಿದನು. 1 ಹೆಜ್ಜೆಯಿಂದ ಭೂಮಿಯನ್ನು ಆವರಿಸಿದನು. 1 ಹೆಜ್ಜೆಯಿಂದ ಆಕಾಶವನ್ನೆಲ್ಲ ಅಳೆದನು. 3ನೆಯ ಹೆಜ್ಜೆಯನ್ನು ಎಲ್ಲಿ ಇಡಲಿ ಎಂದು ಕೇಳಿದನು. ತನ್ನ ತಪ್ಪಿನ ಅರಿವಾದ ಮಹಾಬಲಿಯು ನನ್ನ ತಲೆಯ ಮೇಲೆ ಇಡಿರಿ ಎಂದನು. ವಾಮನನು 3ನೆಯ ಹೆಜ್ಜೆಯನ್ನು ಅವನ ತಲೆಯ ಮೇಲಿಟ್ಟು ಪಾತಾಳಕ್ಕೆ ತಳ್ಳಿದನು. ಆದರೆ ವರ್ಷಕ್ಕೊಮ್ಮೆ ತನ್ನ ಪ್ರಜೆಗಳನ್ನು ಕಾಣಲು ಚಕ್ರವರ್ತಿಗೆ ಅವಕಾಶ ಮಾಡಿಕೊಟ್ಟನು. ಓಣಂ ಹಬ್ಬದ ಸಮಯದಲ್ಲಿ ಮಹಾಬಲಿಯು ತಮ್ಮ ನಾಡಿಗೆ ಬರುತ್ತಾನೆ ಎಂಬುದು ಕೇರಳೀಯರ ನಂಬಿಕೆ. ತಿರುವೋಣಂ ಎಂದು ಕರೆಯುವ ಸಿಂಹ ಮಾಸದ ಶ್ರವಣ ನಕ್ಷತ್ರದ ದಿನದಂದು ಈ ಹಬ್ಬದ ಪ್ರಧಾನ ಕಾರ್ಯಕ್ರಮ ನಡೆಯುತ್ತದೆ. ಎಲ್ಲರೂ ಹೊಸ ಉಡುಪುಗಳನ್ನು ಧರಿಸುತ್ತಾರೆ. ಮನೆ ಮನೆಗಳಲ್ಲಿ ಓಣಂ ಸದ್ಯೆ ಎಂಬ ಭರ್ಜರಿ ಔತಣ ಇರುತ್ತದೆ. ಅನಂತರ ಹೆಂಗಸರು ಮಕ್ಕಳು ಉಯ್ಯಾಲೆಯಾಡುತ್ತಾರೆ. ಜಾತಿಮತ ಭೇದವಿಲ್ಲದೆ ಜನರೆಲ್ಲ ಹಾಡು ಕುಣಿತ ಹಾಗೂ ಆಟಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಉತ್ತರಾಭದ್ರ ನಕ್ಷತ್ರದಂದು ಆರನ್ಮುಳ ಎಂಬಲ್ಲಿ ನಡೆಯುವ ದೋಣಿ ಸ್ಪರ್ಧೆಯನ್ನು ಸಹಸ್ರಾರು ಮಂದಿ ವೀಕ್ಷಿಸಿ ಆನಂದಿಸುತ್ತಾರೆ. ಕೇರಳದ ನಾಡ ಹಬ್ಬವಾಗಿ ಎಲ್ಲ ಜಾತಿ ಮತ ಪಂಗಡದವರು ಆಚರಿಸುವ ಓಣಂ ಹಬ್ಬ ಸಂತಸದ ಹೊನಲನ್ನು ಹರಿಸುತ್ತದೆ. ಅರ್ಥ ಆಯ್ತಲ್ವ ಮಕ್ಕಳೇ? ಏನರ್ಥ ಆಯಿತು ಹೇಳಿ ಮಕ್ಕಳೇ. ಏನು ಓಣಂ ಹಬ್ಬದಂದು ಹೊಸ ಹೊಸ ಉಡುಪನ್ನು ಧರಿಸುತ್ತೇವೆ, ಮತ್ತೆ ದೋಣಿ ಸ್ಪರ್ಧೆ ಅಲ್ವಾ? ಯಾವಾಗ ಎಲ್ಲಿ ದೋಣಿ ಸ್ಪರ್ಧೆಯನ್ನು ನಡೆಸುವುದು? ಉತ್ತರ ಭದ್ರ ನಕ್ಷತ್ರದಂದು ಆರನ್ಮುಳ ಎಂಬಲ್ಲಿ ದೋಣಿ ಸ್ಪರ್ಧೆಯನ್ನು ನಡೆಸುತ್ತಾರೆ. ಆಗ ತುಂಬ ಮಂದಿ ಜನರು ಹೋಗಿ ಆನಂದಿಸುತ್ತಾರೆ, ದೋಣಿ ಸ್ಪರ್ಧೆಯನ್ನು ನೋಡಿ ಆನಂದಿಸುತ್ತಾರೆ. ಮತ್ತೆ ವಾಮನನು ಮಹಾಬಲಿಯ ಬಳಿಗೆ ಬಂದು ತಪಸ್ಸು ಮಾಡುವುದಕ್ಕಾಗಿ 3 ಹೆಜ್ಜೆಯಷ್ಟು ಸ್ಥಳವನ್ನು ಬೇಡಿದನಲ್ವಾ? ವಾಮನನು ಮಹಾಬಲಿಯ ಬಳಿಗೆ ಬಂದು ತಪಸ್ಸು ಮಾಡುವುದಕ್ಕಾಗಿ 3 ಹೆಜ್ಜೆಯಷ್ಟು ಸ್ಥಳವನ್ನು ಬೇಡಿದನು ಅಲ್ವಾ? 1ನೇ ಹೆಜ್ಜೆಯಿಂದ ಭೂಮಿಯನ್ನು ಆವರಿಸಿದನು.
ಒಂದು ಹೆಜ್ಜೆಯಿಂದ ಭೂಮಿಯನ್ನು ಆವರಿಸಿದನು, ಇನ್ನೊಂದು ಹೆಜ್ಜೆಯಿಂದ ಆಕಾಶವನ್ನೆಲ್ಲ ಅಳೆದನು, ಇನ್ನೊಂದು ಹೆಜ್ಜೆಯಿಂದ ಆಕಾಶವನ್ನೆಲ್ಲ ಅಳೆದನು, ಮೂರನೆಯ ಹೆಜ್ಜೆ ಎಲ್ಲಿ ಇಡಲಿ ಎಂದು ವಾಮನನು ಮಹಾಬಲಿಯ ಬಳಿ ಕೇಳ್ತಾನಲ್ವಾ. ವಾಮನನು ಮಹಾಬಲಿಯ ಬಳಿ ಕೇಳ್ತಾನೆ. ಆಗ ಮಹಾಬಲಿ ಏನು ಹೇಳ್ತಾನೆ, ನನ್ನ ತಲೆಯ ಮೇಲೆ ಇಡಿರಿ ಎಂದು ಹೇಳ್ತಾರೆ ಅಲ್ವಾ. ಆಗ ವಾಮನನು ಏನು ಮಾಡ್ತಾನೆ, ವಾಮನನು ಮೂರನೇ ಹೆಜ್ಜೆಯನ್ನು ಮಹಾಬಲಿಯ ತಲೆಯ ಮೇಲಿಟ್ಟು ಪಾತಾಳಕ್ಕೆ ತಳ್ಳಿದನು. ವಾಮನನು ಮೂರನೇ ಹೆಜ್ಜೆಯನ್ನು ಮಹಾಬಲಿಯ ತಲೆಯ ಮೇಲಿಟ್ಟು ಪಾತಾಳಕ್ಕೆ ತಳ್ಳಿದನು. ಎಲ್ಲರೂ ಒಟ್ಟಾಗಿ ಈ ಹಬ್ಬವನ್ನು ಆಚರಿಸ್ತಾರಲ್ಲ, ಜಾತಿ ಮತ ಎಲ್ಲ ಜಾತಿ ಮತ ಪಂಗಡದವರು ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಅರ್ಥ ಆಯ್ತಲ್ವ ಮಕ್ಕಳೇ, ಅರ್ಥ ಆಯ್ತಲ್ವ. ಈಗ ನವೀನ ಪದಗಳು, ನವೀನ ಪದಗಳು ಯಾವುದೆಲ್ಲ ಹೇಳಿ ನೋಡೋ. ನವೀನ ಪದಗಳು ಪೌರಾಣಿಕ ಅಲ್ವಾ, ಯಾವುದು ಪೌರಾಣಿಕ. ಪೌರಾಣಿಕ ಅಂದ್ರೇನು ಮಕ್ಕಳೇ, ಪುರಾಣಕ್ಕೆ ಸಂಬಂಧಿಸಿದ, ಏನು ಪುರಾಣಕ್ಕೆ ಸಂಬಂಧಿಸಿದ. ಈ ಪೌರಾಣಿಕ ಎಂಬ ಪದವು ನಿಮ್ಮ ಪಾಠ ಭಾಗದಲ್ಲಿ ಎಲ್ಲಿ ಬರ್ತದೆ ಹುಡುಕಿ, ಪೌರಾಣಿಕ ಎಂಬ ಪದವು ಪಾಠ ಭಾಗದಲ್ಲಿ ಬರ್ತದೆ. ಆ ವಾಕ್ಯವನ್ನು ಓದಿ ನೋಡುವ, ಪೌರಾಣಿಕ ಎಂಬ ಪದವು ಒಳಗೊಂಡಿರುವ ವಾಕ್ಯವನ್ನು ಓದಿ ಮಕ್ಕಳೇ, ಬೇಗ ಹುಡುಕಿ. ಎಲ್ಲಿ ಉಂಟು ಆ ಪದ ಪೌರಾಣಿಕ, ಸಿಕ್ಕಿತಾ? ಓಣಂ ಹಬ್ಬಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ ಅಲ್ವಾ, ಅದಲ್ವ ವಾಕ್ಯ. ಓಣಂ ಹಬ್ಬಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಪೌರಾಣಿಕ ಅಂದ್ರೇನು, ಪುರಾಣಕ್ಕೆ ಸಂಬಂಧಿಸಿದ. ಓಣಂ ಹಬ್ಬವು ಪುರಾಣಕ್ಕೆ ಸಂಬಂಧಿಸಿದ ಒಂದು ಹಿನ್ನೆಲೆ ಇದೆ ಅಲ್ವಾ. ಬೇರೆ ಇನ್ನೊಂದು ಯಾವುದು ನವೀನ ಪದಗಳು, ಪೂವಲಿ. ಏನು ಪೂವಲಿ, ಪೂವಲಿ ಅಂದ್ರೇನು ಮಕ್ಕಳೇ, ಹೂವಿನ ರಂಗವಲ್ಲಿ. ಪೂವಲಿ ಅಂದರೆ ಹೂವಿನ ರಂಗವಲ್ಲಿ ಅಲ್ವಾ. ಈ ಪೂವಲಿ ಎಂಬ ಪದ ಬರುವ ವಾಕ್ಯ ಎಲ್ಲಿ ಉಂಟು ಹುಡುಕಿ, ಬೇಗ ಬೇಗ ಹುಡುಕಿ. ಎಲ್ಲಿಂಟು ಆ ವಾಕ್ಯವನ್ನು ಓದಿ, ನಾಡಿನ ಮೂಲೆ ಮೂಲೆಗಳಲ್ಲಿ ಅಲ್ವಾ. ನಾಡಿನ ಮೂಲೆ ಮೂಲೆಗಳಲ್ಲಿ ಪೂವಲಿಯನ್ನು, ನಾಡಿನ ಮೂಲೆ ಮೂಲೆಗಳಲ್ಲಿ ಪೂವಲಿಯನ್ನು ರಚಿಸುವುದು ಇದರ ಪ್ರಧಾನ ಆಕರ್ಷಣೆಯಾಗಿದೆ ಅಲ್ವಾ. ಹಾಗಾದರೆ ಪೂವಲಿ, ಪೂವಲಿದು ಹೂವಿನ ರಂಗವಲ್ಲಿ, ಆಗ ಹೇಗೆ ಓದುದು ನಾವು, ನಾಡಿನ ಮೂಲೆ ಮೂಲೆಗಳಲ್ಲಿ ಹೂವಿನ ರಂಗೋಲಿಯನ್ನು ರಚಿಸುವುದು, ನಾಡಿನ ಮೂಲೆ ಮೂಲೆಗಳಲ್ಲಿ ಹೂವಿನ ರಂಗೋಲಿಯನ್ನು ರಚಿಸುವುದು ಇದರ ಪ್ರಧಾನ ಆಕರ್ಷಣೆಯಾಗಿದೆ ಅಲ್ವಾ. ಸರಿ, ಇನ್ನೊಂದು ಬೃಹದಾಕಾರ. ಬೃಹದಾಕಾರ ಅಂದ್ರೆ ಏನಾಗಿರ್ಬೋದು ಮಕ್ಕಳೇ, ಬೃಹದಾಕಾರ ದೊಡ್ಡದಾದ ಆಕಾರ, ದೊಡ್ಡದಾದ ಆಕಾರ ಬೃಹದಾಕಾರ. ಬೃಹದಾಕಾರ ಎಂಬ ಪದ ಬರುವ ವಾಕ್ಯವನ್ನು ಹುಡುಕಿ, ಬೇಗ. ಸಿಕ್ಕಿತಾ? ಮಹಾಬಲಿಯಿಂದ ಒಪ್ಪಿಗೆ ಸಿಕ್ಕಿದ ಕೂಡಲೇ ಬೃಹದಾಕಾರವನ್ನು ತಾಳಿದನು. ಬೃಹದಾಕಾರ ಅಂದರೆ ದೊಡ್ಡದಾದ ಆಕಾರ. ಮಹಾಬಲಿಯಿಂದ ಒಪ್ಪಿಗೆ ಸಿಕ್ಕಿದ ಕೂಡಲೇ ದೊಡ್ಡದಾದ ರೂಪವನ್ನು ತಾಳಿದನು. ಅರ್ಥ ಆಯ್ತಲ್ವಾ. ಮುಂದೆ ಗರ್ವ. ಗರ್ವ ಅಂದರೆ ಅಹಂಕಾರ. ಗರ್ವ ಅಂದರೆ ಏನು ಮಕ್ಕಳೇ, ಅಹಂಕಾರ. ಹಾಗಾದರೆ ಗರ್ವ ಎಂಬ ಪದ ಬರುವ ವಾಕ್ಯ ಎಲ್ಲಿ ಉಂಟು ಹುಡುಕಿ. ಅವನ ಗರ್ವವನ್ನು ಇಳಿಸಲು ಮಹಾವಿಷ್ಣುವು ವಾಮನಾವತಾರವನ್ನು ತಾಳಿದನು ಅಲ್ವಾ. ಅವನ ಗರ್ವವನ್ನು ಇಳಿಸಲು ಮಹಾವಿಷ್ಣು ವಾಮನಾವತಾರವನ್ನು ತಾಳಿದನು ಅಲ್ವಾ. ಗರ್ವ ಅಂದ್ರೇನು, ಅಹಂಕಾರ. ಆಗ ಹೇಗೆ ಓದುದು, ಆಗ ಹೇಗೆ ಓದಬೇಕಾದ್ದು ಹೇಳಿ. ಅವನ ಅಹಂಕಾರವನ್ನು ಇಳಿಸಲು ಮಹಾವಿಷ್ಣುವು ವಾಮನಾವತಾರವನ್ನು ತಾಳಿದನು ಅಲ್ವಾ. ಗುಡ್. ಮುಂದೆ ನಂಬಿಕೆ ಅಲ್ವಾ. ನಂಬಿಕೆ ಅಂದ್ರೇನು, ವಿಶ್ವಾಸ. ನಂಬಿಕೆ ಅಂದರೆ
ವಿಶ್ವಾಸ. ವಾಕ್ಯ ಕಂಡುಹಿಡಿಯಿರಿ. ನಂಬಿಕೆ, ನಂಬಿಕೆ ಎಂಬ ಪದ ಬರುವ ವಾಕ್ಯದಲ್ಲಿ ಉಂಟು, ಹುಡುಕಿ ಬರೆಯಿರಿ. ನಂಬಿಕೆ ಎಂಬ ಪದ ಬರುವ ವಾಕ್ಯವನ್ನು ಹೇಳಿ. ಓಣಂ ಹಬ್ಬದ ಸಮಯದಲ್ಲಿ, ಓಣಂ ಹಬ್ಬದ ಸಮಯದಲ್ಲಿ ಮಹಾಬಲಿಯು ತಮ್ಮ ನಾಡಿಗೆ ಬರುತ್ತಾನೆಂಬುದು ಕೇರಳೀಯರ ನಂಬಿಕೆ. ಓಣಂ ಹಬ್ಬದ ಸಮಯದಲ್ಲಿ ಮಹಾಬಲಿಯು ತಮ್ಮ ನಾಡಿಗೆ ಬರುತ್ತಾನೆ ಎಂಬುದು ಕೇರಳೀಯರ ನಂಬಿಕೆ ಇರುವುದಲ್ವಾ. ಅದನ್ನು ಹೇಗೆ ಬರಿಬೇಕಾದ್ದು? ನಂಬಿಕೆ ಅಂದರೆ ವಿಶ್ವಾಸ. ಆಗ ಅದನ್ನು ಹೇಗೆ ಬರಿಬೇಕಾದ್ದು? ಓಣಂ ಹಬ್ಬದ ಸಮಯದಲ್ಲಿ ಮಹಾಬಲಿಯು ತಮ್ಮ ನಾಡಿಗೆ ಬರುತ್ತಾನೆ ಎಂಬುದು ಕೇರಳೀಯರ ವಿಶ್ವಾಸ. ಹಾಗೆ ಅಲ್ವಾ? ಸರಿ. ಇನ್ನೊಂದು ಭೇದ ಅಂದ್ರೆ ಏನು ಮಕ್ಕಳೇ? ವ್ಯತ್ಯಾಸ. ಏನು ಭೇದ ಅಂದ್ರೆ? ವ್ಯತ್ಯಾಸ. ಹಾಗಾದ್ರೆ ಭೇದ ಎಂಬ ಪದ ಬರುವ ವಾಕ್ಯ ಹುಡುಕಿ ಹೇಳಿ. ಸಿಕ್ಕಿತ? ಮನೆ ಮನೆಗಳಲ್ಲಿ ಓಣಂ ಸದ್ಯ ಎಂಬ ಭರ್ಜರಿ ಔತಣವಿರುತ್ತದೆ. ಅನಂತರ ಹೆಂಗಸರು ಮತ್ತು ಮಕ್ಕಳು ಉಯ್ಯಾಲೆ ಆಡುತ್ತಾರೆ. ಜಾತಿ ಮತ ಭೇದವಿಲ್ಲದೆ ಜನರು ಹಾಡು, ಕುಣಿತ ಹಾಗೂ ಆಟಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಅಲ್ವಾ? ಈಗ ಇನ್ನೊಮ್ಮೆ ಓದಿ ಆ ವಾಕ್ಯವನ್ನು. ಮನೆ ಮನೆಗಳಲ್ಲಿ ಓಣಂ ಸದ್ಯ ಎಂಬ ಭರ್ಜರಿ ಔತಣವಿರುತ್ತದೆ. ಅನಂತರ ಹೆಂಗಸರು ಮತ್ತು ಮಕ್ಕಳು ಉಯ್ಯಾಲೆ ಆಡುತ್ತಾರೆ. ಜಾತಿ ಮತ ಭೇದವಿಲ್ಲದೆ ಜನರೆಲ್ಲ ಹಾಡು, ಕುಣಿತ ಹಾಗೂ ಆಟಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಅಲ್ವಾ? ಅಲ್ಲಿ ಭೇದ ಕೊಟ್ಟಿದ್ದಾರೆ. ಏನು ಭೇದ ಅಂದರೆ? ವ್ಯತ್ಯಾಸ ಅಲ್ವಾ? ಆಗ ಹೇಗೆ ಓದುದು ನಾವು? ಮನೆ ಮನೆಗಳಲ್ಲಿ ಓಣಂ ಸದ್ಯ ಎಂಬ ಭರ್ಜರಿ ಔತಣ ಇರುತ್ತದೆ. ಅನಂತರ ಹೆಂಗಸರು ಮತ್ತು ಮಕ್ಕಳು ಉಯ್ಯಾಲೆ ಆಡುತ್ತಾರೆ. ಜಾತಿ ಮತ ಭೇದ ವ್ಯತ್ಯಾಸ ಅಲ್ವಾ? ಹಾಗೆ ಜಾತಿ ಮತ ವ್ಯತ್ಯಾಸವಿಲ್ಲದೆ ಜನರೆಲ್ಲ ಹಾಡು, ಕುಣಿತ, ಆಟಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಹೀಗೆಲ್ವಾ? ಗೊತ್ತಾಯ್ತಲ್ವ ನಿಮಗೆ? ಅರ್ಥ ಆಯಿತು ಅಲ್ವಾ ಈ ಪಾಠ ಭಾಗ? ನಿಮಗೆ ಅರ್ಥ ಆಯಿತು ಆಗಿರ್ಬೋದಲ್ವಾ? ಸರಿ. ಪುಟ ಸಂಖ್ಯೆ 40 ಬಿಡಿಸಿ ನೋಡುವ. ಪುಟ ಸಂಖ್ಯೆ 40 ಬಿಡಿಸಿ. ಅಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು? ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಈ ಪ್ರಶ್ನೆಯನ್ನು ಬರೆದು ಉತ್ತರ ಬರಿಬೇಕು. 40ನೇ ಪುಟ 1ನೇ ಪ್ರಶ್ನೆ ಯಾವುದು? ಓಣಂ ಹಬ್ಬದ ಸಂದರ್ಭದಲ್ಲಿ ಕೇರಳದ ಪ್ರಕೃತಿ ಹೇಗೆ ಕಂಡುಬರುತ್ತದೆ? 2ನೇ ಪ್ರಶ್ನೆ ಕೇರಳೀಯರು ಓಣಂ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ? 3ನೇ ಪ್ರಶ್ನೆ ಓಣಂ ಹಬ್ಬದ ಹಿನ್ನೆಲೆಯಾಗಿ ಇರುವ ಪೌರಾಣಿಕ ಕಥೆ ಯಾವುದು? 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಲ್ವಾ? ನೀವೇನು ಮಾಡಬೇಕು? ಆ 3 ಪ್ರಶ್ನೆಯನ್ನು ಬರೆದು ಉತ್ತರವನ್ನು ಬರಿಬೇಕು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ. ಬರೆದು ನಿಮ್ಮ ಟೀಚರಿಗೆ ಕಳಿಸಿಕೊಡ್ತೀರಲ್ವಾ? ಗುಡ್. ಅಷ್ಟೇ ಅಲ್ಲ, ಇನ್ನೊಂದು ಮನೆ ಕೆಲಸ ಇದೆ. ಯಾವುದು? ಪದಸೂರ್ಯ ಭರ್ತಿ ಮಾಡಬೇಕು ನೀವು. ಅಲ್ಲೇ ಕೆಳಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರಲ್ವಾ, ಅಲ್ಲೇ ಕೆಳಗೆ ನೋಡಿ. ಓಣಂ ಹಬ್ಬಕ್ಕೆ ಸಂಬಂಧಿಸಿದ ಪದಗಳನ್ನು ಪದಸೂರ್ಯದಲ್ಲಿ ಬರೆಯಿರಿ. ಓಣಂ ಹಬ್ಬಕ್ಕೆ ಸಂಬಂಧಿಸಿದ ಪದಗಳನ್ನು ಪದಸೂರ್ಯದಲ್ಲಿ ಬರೆಯಿರಿ. ಬರೆಯುವುದು ಮಾತ್ರ ಅಲ್ಲ, ಮತ್ತೇನು? ಓಣಂ ಹಬ್ಬದ ಕುರಿತು ಸಣ್ಣ ವಿವರಣೆ ಬರಿಬೇಕು. ನಿಮಗೆ ತಿಳಿದಷ್ಟು ಓಣಂ ಹಬ್ಬದ ಕುರಿತು ಸಣ್ಣ ವಿವರಣೆ ಬರಿಬೇಕು. ಬರಿತೀರಲ್ವಾ? ಬರೆದು ನಿಮ್ಮ ಟೀಚರಿಗೆ ಕಳಿಸಿಕೊಡ್ಬೇಕು. ಕಳಿಸಿಕೊಡ್ತೀರಲ್ವಾ?
ನೀವಾಗ ವಿಡಿಯೋ ನೋಡಿದ್ದೀರಿ, ಒಂದು ವಿಷಯ ಹೇಳಲಿಲ್ಲ. ಯಾವುದು 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 ಮಕ್ಕಳೇ? ತಿರುವಾದಿರ ನೋಡಿದ್ದೀರ? ತಿರುವಾದಿರ ನೋಡಲಿಲ್ವಾ? ಆಗ ವಿಡಿಯೋದಲ್ಲಿ ನೋಡಲಿಲ್ವ ನೀವು ತಿರುವಾದಿರ? ಅದು ಓಣಂ ಹಬ್ಬದ ಸಮಯದಲ್ಲಿ ತಿರುವಾದಿರ ಎಂಬ ನೃತ್ಯವನ್ನು ಮಾಡುತ್ತಾರೆ. ಓಣಂ ಹಬ್ಬದ ಸಮಯದಲ್ಲಿ ತಿರುವಾದಿರ ಎಂಬ ನೃತ್ಯವನ್ನು ಕೇರಳೀಯ ವೇಷ ಧರಿಸಿ ಮಾಡುತ್ತಾರೆ. ಎಷ್ಟು ಮನೆ ಕೆಲಸ ಇದೆ ಒಮ್ಮೆ ಹೇಳಿ ನೋಡೋಣ. ಮೂರು ಮನೆ ಕೆಲಸ ಅಲ್ವಾ? ಯಾವುದೆಲ್ಲ ಯಾವುದೆಲ್ಲ ಹೇಳಿ. ಆ ಹಬ್ಬಗಳ ಹೆಸರು ಬರಿಬೇಕು, ಪಾಠದ ಹೆಸರು ಬರಿಬೇಕು ಮೊದಲು, ಬಳಿಕ ಹಬ್ಬಗಳ ಹೆಸರನ್ನು ಬರಿಬೇಕು. ನಿಮ್ಮ ಊರಿನಲ್ಲಿ ಆಚರಿಸುವ ಹಬ್ಬಗಳ ಹೆಸರು ಯಾವುದೆಲ್ಲ ಅದನ್ನು ಬರಿಬೇಕು. ನಂತರ ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು. ಮೂರು ಪ್ರಶ್ನೆ ಕೊಟ್ಟಿದ್ದಾರಲ್ವ ಪಾಠ ಪುಸ್ತಕದಲ್ಲಿ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಮತ್ತೆ ಮತ್ತೆ ಪದಸೂರ್ಯ ಭರ್ತಿ ಮಾಡಬೇಕು. ಪದಸೂರ್ಯ ಭರ್ತಿ ಮಾಡೋದು ಮಾತ್ರ ಅಲ್ಲ, ಮತ್ತೆ ಮತ್ತೇನು ಅದರ ಕುರಿತು ವಿವರಣೆ ಬರಿಬೇಕು. ಓಣಂ ಹಬ್ಬದ ಕುರಿತು ವಿವರಣೆಯನ್ನು ಬರಿಬೇಕು. ಬರಿತೀರಲ್ವಾ? ಬರೆದು ನಿಮ್ಮ ನಿಮ್ಮ ಟೀಚರಿಗೆ ಕಳಿಸಬೇಕು. ಹಾಗಾದರೆ ಇವತ್ತಿನ ಕ್ಲಾಸನ್ನು ಕೊನೆಗೊಳಿಸೋಣ.